ನಾನು ಗೌರಿ, ನಾವೆಲ್ಲರೂ ಗೌರಿ. ಸಭೆಗೆ ನಮಸ್ಕಾರ. 5 ನಿಮಿಷನೇ ಮಾತಾಡ್ತೀನಿ, ತೊಂದರೆ ಇಲ್ಲ. ಗೌರಿಯ ದಿನ ನಮ್ಮ ಶಿವಸುಂದರ್ ಭಾಳ ಒಳ್ಳೆ ಪದ್ಯ ಬರೆದಿದ್ದಾರೆ ಗೌರಿ ನೆನಪಲ್ಲಿ. ಮೊದಲು ಅದನ್ನು ಓದ್ಬಿಡ್ತೀನಿ, ತುಂಬ ಇಷ್ಟ ಆಯ್ತು ನನಗೆ. ನಮ್ಮ ಗೌರಿ ಹುತಾತ್ಮಳಾಗಿ 6 ವರ್ಷಗಳು. ಬಹಿರಂಗದಲ್ಲಿ ಬೆಂದು ಅಂತರಂಗದಲ್ಲಿ ಶುದ್ಧವಾದ ಆ ಬಯಲು ಆಲಯವನ್ನು ನೆನೆಯುತ್ತಾ ಆ ಗೌರಿಯನ್ನು, ಆ ಭರವಸೆಯನ್ನು, ಆ ಸಾಧ್ಯತೆಯನ್ನು, ಬೆಂಕಿಯಲ್ಲಿ ಬೇಯುತ್ತಲೇ ಬೆಳಕು ನೀಡಿದ ಬಗೆಯನ್ನು, ಬೆಂದು ಬೆಳಕಾದ ಪರಿಯನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತಿದ್ದೇನೆ. ಗೌರಿಯಾದಳು ಗೌರಿ, ಗೌರಿ ಸ್ವೈರವಿಹಾರಿ. ಪುಕ್ಕದಲ್ಲಿ ಸಿಲುಕಲೊಪ್ಪದ ಅಪ್ಪನ ಮೆಚ್ಚಿನ ನವಿಲುಗರಿ. ಹಾರದ ಗರುಡಗಳು ಓಡದ ಕುದುರೆಗಳ ನಡುವೆ ತೆವಳುತ್ತಲೇ ಗಮ್ಯ ಸೇರಿದ ಇರುವೆ. ದೈತ್ಯ ಆಲದೊಳಗಿಂದ ಟಿಸಿಲೊಡೆದ ಕೆಂಪು ತಂಪಿನ ಹೊಂಗೆಯ ಹೂವೆ. ಕರ್ತೃ ಕರ್ಮಗಳು ಅರ್ಧದಲ್ಲೇ ನಿವೃತ್ತಿ ಘೋಷಿಸಿದರೂ ಕ್ರಿಯೆಯಿಂದಲೇ ವಾಕ್ಯ ಪೂರೈಸಿದ ವಚನಕಾರ್ತಿ. ಸಂಭ್ರಮದ ವ್ಯಸನವಿಲ್ಲದೆ, ಸಾರ್ಥಕತೆಯ ಗೀಳಿಲ್ಲದೆ, ಸತ್ತ ನಂತರವೂ ಸಾರ್ಥಕವಾಗಿ ಬದುಕುತ್ತಿರುವ ಸಂಗಾತಿ. ಹೊರಗೆ ಧಾವಂತವಿದ್ದರೂ ಒಳಗೆ ನಿಧಾನವಾಗಿದೆ. ಬಹಿರಂಗದಲ್ಲಿ ಬೆಂದು ಅಂತರಂಗದಲ್ಲಿ ಶುದ್ಧವಾದೆ. ಒಳಗು ಹೊರಗೆಂಬ ಭಿನ್ನ ಪಳಿಯನ್ನು ಬಯಲು ಆಲಯವಾದೆ. ಜಗವನ್ನೆಲ್ಲ ತುಂಬಿಕೊಂಡ ಮಹಾಮನೆಯಾದೆ. ಸುಡು ಸತ್ಯಗಳಿಗೆ ಸಂಯಮದ ನೀರೆರಚಲಿಲ್ಲ. ಬೆತ್ತಲೆಯ ಜಗತ್ತಿಗೆ ವಿದ್ವತ್ತಿನ ಬಟ್ಟೆ ತೊಡಿಸಲಿಲ್ಲ. ಕಂಡದ್ದನ್ನು ಕಂಡೆ ಹಾಗೆಯಲ್ಲದೆ ಮತ್ತೇನನ್ನೂ ಬರೆಯಲಿಲ್ಲ. ಹೌದು, ನಿನ್ನ ಮಾತಿನಲ್ಲಿ ಅಲ್ಲೆರಡು ಪದ, ಇಲ್ಲೊಂದು ಚಿಹ್ನೆ ಬೇಕಿರಲಿಲ್ಲ. ಅಂದ ಮಾತ್ರಕ್ಕೆ ಗುಂಡಿನ ಗುರಿಯೇನು ಬದಲಾಗುತ್ತಿರಲಿಲ್ಲ. ಕೊಂದಿದ್ದುಂಟೆ ಎಂದಾದರೂ ಅಡ್ಡ ಗೋಡೆಯ ಮೇಲೆ ಕೂತ ನಾಜುಕಯ್ಯಗಳನ್ನು, ಧರ್ಮ ಬೀರುವೆ ಆದರೂ ಕೊಂದರೇಕೆ ಗಾಂಧಿಯನ್ನು? ಪ್ರೀತಿಯನ್ನು ಪ್ರೀತಿಸಿದೆ, ಅದಕ್ಕೆ ದ್ವೇಷವನ್ನು ದ್ವೇಷಿಸಿದೆ. ಕರಗಿದೆ, ಕೊರಗಿದೆ, ಕಣ್ಣೀರಾದೆ, ಕಸಲಿದೆ, ಕದನಕ್ಕೀಳಿದೆ. ಅಮ್ಮನಾದೆ, ಗುರುವಾದೆ, ಪದವಾದೆ, ಅರ್ಥವಾದೆ, ಅನ್ವರ್ಥವಾದೆ, ಕಪ್ಪಾದೆ, ಕೆಂಪಾದೆ, ನೀಲಿಯಾದೆ, ಹಸಿರಾದೆ, ಬಿಳಿಯಾದೆ, ಕಾಮನವಿಲ್ಲಾದೆ, ಭರವಸೆಯಾದೆ, ಸಾಧ್ಯತೆಯಾದೆ, ಸಂಕೇತವಾದೆ, ಅಮರಳಾದೆ, ಗೌರಿಯಾದೆ, ಗೌರಿಯಾದೆ, ಸಾವಿರದ ಗೌರಿಯಾದೆ, ಸಾವಿರಾರು ಗೌರಿಯಾದೆ. ಥ್ಯಾಂಕ್ ಯು ಶಿವಸುಂದರ್, ತುಂಬ ಅದ್ಭುತವಾಗಿ ಬರೆದಿದ್ದೀರಿ. ನಾನು ಇಲ್ಲಿ ಬರ್ದೆ ಇದಕ್ಕಿಂತೊಂದು ಒಳ್ಳೆ ಮೀಟಿಂಗ್ ನೋಡ್ಕೊಂಡು ಬಂದೆ. ಒಂದು ಚಾನಲ್ನಲ್ಲಿ ಇಂಟರ್ವ್ಯೂ ಕರೆದಿದ್ರು. ಅದು ಯಾವ ಚಾನಲ್ಲು ಅಂತ ನಿಮಗೆ ಗೊತ್ತು, ಅವ್ರ ಚಾನಲ್ಲು. ಸರಿ, ಹೋಗೋಣ, ಅಲ್ಲೇ ಮಾತಾಡೋಣ ಏನು ಅಂತ ಹೋದ್ರೆ ಇನ್ನೊಂದು ಆಶ್ಚರ್ಯಕ್ಕಾದಿತ್ತು. ಒಂಥರ ಆಜ್ಕ ಅದಲ್ಲ ಥರ ಮಾಡ್ತೀವಿ, ಒಂದು 30 ಜನರ ಜೊತೆ ಸಂವಾದ ಅಂದೆ. ಅಲ್ಲಪ್ಪ, ನಾನು ಸಾಯಂಕಾಲ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಇಲ್ಲ ಒಂದ್ಸಲ ಆ 30 ಜನ ತೋರಿಸು ಅಂದೆ. ಎಲ್ಲ ಕಾವಿ ಶಾಲೆ ಹಾಕೊಂಡು ನಿಂತವ್ರೆ, ಅಯ್ಯಯ್ಯೋ ನಿಮ್ಮ ಹತ್ರನೇ ಕಡಪ್ಪ ಮಾತಾಡ್ಬೇಕು, ನಾನು ನಿಮ್ಮ ಹತ್ರನೇ ಮಾತಾಡಬೇಕು, ಬನ್ನಿ ಕುಂತ್ಕೊಳ್ಳಿ ಅಂದೆ. ಅದರಲ್ಲಿ ಒಬ್ಬ ಇದ್ದ, ನನ್ನ ನೆನಪಾಯ್ತಾ ಅಂದ, ಗುರುತು ನೋಡಿದೆ. ಇತ್ತೀಚೆಗೆ ಆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ ನಾನು ಪರಮೇಶ್ವರ್ ಅವ್ರಿಗೆ ಮತ್ತು ಡಿಪಾರ್ಟ್ಮೆಂಟ್ ಅವ್ರಿಗೆ. ನನ್ನ ಕೊಲ್ತೀನಿ, ನಿನ್ನ ಹೆಣ ಬೀಳಿಸ್ತೀನಿ ಅಂತ ಫೇಸ್ಬುಕ್ನಲ್ಲಿ ಅವನು ವಿಡಿಯೋ ಹಾಕ್ಕೊಂಡವನೆ. ನಾನೇ ಸಾರ್ ಅಂದ, ಅಯ್ಯಪ್ಪ ನಿನ್ನ ಹತ್ರನೇ ಮಾತಾಡ್ಬೇಕು, ಬರಯ್ಯ ಕೂತ್ಕೊಳ್ಳಯ್ಯ ಅಲ್ಲಿ, ಏನು ಪ್ರಾಬ್ಲಮ್, ಬನ್ನಿ ಕೂತ್ಕೊಳ್ಳಿ ಅಂತ. ನೀವು ಕಾಂಗ್ರೆಸ್ ಪರಾಣ ಅಂತ ಕೇಳಿದ್ರು. ನಾನು ಯಾರ ಪರ ಆದರೆ ನಿಮಗೆ ಯಾಕೆ, ನಾನು ನಿಮ್ಮ ವಿರುದ್ಧ, ಅದ್ರ ಬಗ್ಗೆ ಮಾತಾಡೋಣ ಬನ್ನಿ. ಅಲ್ಲ, ನೀವು ನಿಮ್ಮ ಟ್ವಿಟರ್ನಲ್ಲಿ ತನಾತನಿ ಅಂತೀರಿ, ಸರಿ, ನೀವು ಸನಾತನಿ, ನಾನು ಸನಾತನಿ ಅಂತ ಹೇಳಲೇ ಇಲ್ವಲ್ಲ, ಅಪ್ಪ ನಿನಗೆ ಯಾಕೆ ಹಂಗೆ ಅನ್ನಿಸ್ತು? ಅಲ್ಲ, ಅವರು ಡಿ ಎಂ ಕೆ ಅವ್ರು ಹೇಳಿದ್ರಂತೆ ಹೇಳಿದ್ರು. ಸರಿ, ಏನು ನಿನ್ನ ಸಮಸ್ಯೆ ಏನು? ಅಲ್ಲ, ಸನಾತನ ಧರ್ಮ, ನೀವು ಸನಾತನ ಧರ್ಮಕ್ಕೆ ಹುಟ್ಟಿದ್ದೀರಾ ಅಂದರು. ಇಲ್ಲ, ನಾನು ಅಪ್ಪ ಅಮ್ಮನ ಹುಟ್ಟಿದೆ. ಬಯಾಲಜಿ ಗೊತ್ತಿಲ್ಲ ನಿನಗೆ, ಕರೆಕ್ಟಾಗಿ. ಅಲ್ಲ, ನೀವು ಮೋದಿ ವಿರುದ್ಧ ಹೌದಾ? ಹೌದು. ಅಲ್ಲ, ನೀವು ಹೆಂಗೆ? ಅರೆ, ನಾನು ವಿರುದ್ಧ ರೀ, ಮಾತಾಡಿ ಇವಾಗ. ಏನು ಇವಾಗ ನೀವು ಯಾವ ಪಕ್ಷದ ವಿರುದ್ಧ? ನಿಮ್ಮ ಪಕ್ಷನೇ. ಅಲ್ಲ, ನೀವು ಬೇರೆ ಯಾರನ್ನೂ ಕೇಳಲ್ಲ, ನಮ್ಮನ್ನೇ ಕೇಳ್ತೀರಿ. ಆಡಳಿತದಲ್ಲಿರೋದು ಯಾರು? ನೀವು ತಾನೇ. ನಿಮ್ಮನ್ನೇ ಕೇಳ್ಬೋದು.
ಅಲ್ಲ, ಸನಾತನ ಧರ್ಮ ಉಳಿಬೇಕು, ಯಾಕೆ ಉಳಿಬೇಕು ಹೇಳಪ್ಪ ನನಗೆ ಅಂತ. ನನಗೆ ಧರ್ಮದ ಸಮಸ್ಯೆ ಇಲ್ಲ, ಆದರೆ ನಿಮ್ಮ ಮೋದಿಯವ್ರ ಜೊತೆ ಸಮಸ್ಯೆ ಇದೆ. ನಾವೇನು ತಪ್ಪು ಮಾಡ್ತಾ ಇದ್ದೀವಿ? ಅಲ್ಲ, ನೀವು ಟ್ವಿಟರ್ನಲ್ಲಿ ತನಾತನಿ ಸಂಸತ್ತು ಅಂತ ಹಾಕಿದ್ದೀರಿ. ಹೌದು, ನಿಮ್ಮ ಪ್ರಧಾನಿ ಮೋದಿಯವರಿದ್ದಾರಲ್ಲ, ಅವರು ಪಾರ್ಲಿಮೆಂಟ್ ಬಿಲ್ಡಿಂಗ್ ಒಳಗೆ ಈ ಸ್ವಾಮೀಜಿಗಳನ್ನೆಲ್ಲ ಕರ್ಕೊಂಡೋಗವ್ರೆ. ಅವರು ಅದನ್ನು ಇನಾಗ್ರೇಟ್ ಮಾಡೋಕ್ಕೆ ಮುಂಚೆ ಅವ್ರ ಮನೆಯಲ್ಲಿ ಎಷ್ಟು ದೊಡ್ಡ ಹೋಮ ಬೇಕಾದ್ರೆ ಮಾಡ್ಕೊ, ನೀನು ಏನು ಬೇಕಾದ್ರೆ ಮಾಡ್ಕೊ, ನನಗೆ ಸಮಸ್ಯೆ ಇಲ್ಲ. ಆದರೆ ನನ್ನ ಪಾರ್ಲಿಮೆಂಟ್ನಲ್ಲಿ ನೀನು ಹೋಮ ಮಾಡೋಂಗಿಲ್ಲ. ಪ್ರಾಬ್ಲಮ್ ಇಸ್ ವೆರಿ ಕ್ಲಿಯರ್. ನೀವು ಬೇರೆ ಬೇರೆ ಭಾಷೆಯವರಿದ್ದೀವಿ, ಬೇರೆ ಬೇರೆ ಧರ್ಮದವರಿದ್ದಾರೆ, ನೀವು ಈ ಕತೆ ಎಲ್ಲ ಮಾಡೋಕ್ಕಾಗಲ್ಲ. ಅಲ್ಲ, ನಾವು ಏನೋ ನಮ್ದು ಎಲ್ಲ ಪ್ರೀತಿ ಇಲ್ಲ, ಸುಳ್ಳು ಹೇಳ್ಬಿಡಿ. ನೀವು ಹೇಳ್ತಿರೋ ಒಂದು, ಮಾತಾಡ್ತಿರೋದು ಇನ್ನೊಂದು. ನೀವು ಪ್ರಶ್ನೆ ಮಾಡಬಾರ್ದು, ನಾನು ಮಾಡ್ತೀನಿ. ಇವತ್ತು ಗೌರಿ ದಿನ, ನಾನು ಅವತ್ತು ಅವಳನ್ನ ಹೇಳಿದೆ, ಅವತ್ತೊಂದು ದಿನ ಹೇಳಿದೆ ನಾನು, ನಾವು ಗೌರಿಯನ್ನು ಹೂಳಲಿಲ್ಲ, ಬಿತ್ತಿದ್ದೇವೆ. ಯಾಕೆ ಅಂದರೆ ನೀವು ಒಂದು ಧ್ವನಿಯನ್ನು ಅಡಗಿಸಿದರೆ, ಹತ್ತಿಕ್ಕಿದರೆ ನೂರಾರು ಧ್ವನಿಗಳು ಹುಟ್ಟುತ್ತೆ ಅಂತ ಕಾರಣಕ್ಕೆ ಬಿತ್ತಿದ್ದೇವೆ ನಾವು. ಇವತ್ತು ನೂರಾರು ಧ್ವನಿಯಾಗಿ ನಿಂತ್ಕೊಂಡಿದ್ವಿ ನಾವು. ನಾವು ಯಾಕೆ ಮಾತಾಡಬೇಕು ನೋಡಿ, ನಮ್ಮ ದೇಹಕ್ಕೆ ಗಾಯ ಆದರೆ ನಾವು ಮೌನವಾಗಿದ್ರೂ ಗುಣ ಆಗ್ಬಿಡುತ್ತದು. ಆದರೆ ದೇಶಕ್ಕೆ ಗಾಯ ಆದರೆ ನಾವು ಮೌನವಾಗಿದ್ದಷ್ಟು ಜಾಸ್ತಿ ಆಗುತ್ತದೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ನೀವು ಹಿಂಸೆ ಮಾಡ್ತಿರಲ್ಲ, ಒಪ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಹಿಂಸೆಗೆ ಕರುಣೆ ಇಲ್ಲ, ಅದಕ್ಕೆ ಅದಕ್ಕೆ ಧರ್ಮ ಇಲ್ಲ. ನೀವು ನಿಮ್ಮ ಧರ್ಮ ನಿಮ್ಮ ಇದು ಅಂತಿದ್ರೆ ಅದು ಒಪ್ಕೊಳ್ಳೋಕ್ಕಾಗದೇ ಇಲ್ಲ. ಅದು ನಾನು ಧರ್ಮದ ವಿರುದ್ಧ ಅಲ್ಲ, ನಿಮ್ಮಂಥ ದುರುಳರ ವಿರುದ್ಧ ನಾವು ದನಿ ಎತ್ತೀವಿ. ಅದಕ್ಕೆ ನೀವು ಕೊಲ್ತೀನಿ ಅಂತೀರಿ, ಹೆದರ್ತೀನಿ ಅಂತೀರಿ, ಆಯುಧ ಕೈಗೆ ತಗೊಳ್ತೀರಿ. ನನ್ನ ಪ್ರಕಾರ ಕೊಲ್ತೀನಿ ಅನ್ನೋನು ಕೈಯಲ್ಲಿ ಆಯುಧ ಹಿಡ್ಕೊಳ್ಳೋನು ಹೇಳಿ ವೀರ ಅಲ್ಲ. ನಿಮಗೆ ಭಾಷೆ ಮಾತು ಗೊತ್ತಿಲ್ಲ, ನಾವು ಹೀಗೆ ಇರ್ತೀವಿ. ಈ ದಿನದಲ್ಲಿ ಈ ಮಾತುಗಳನ್ನು ಹೇಳ್ತಾ ನಾನೇನು ಹೇಳ್ತಿದ್ದೀನಿ, ಗೌರಿಯ ನೆನಪು, ಗೌರಿಯ ಧೈರ್ಯ ಈಗ ಬಹಳ ಮುಖ್ಯವಾದ ಏನಂದರೆ, ನಾವು ಅಡ್ಡಗೋಡಲ್ಲಿ ನಿಂತ್ಕೊಂಡು ಮಾತಾಡೋಂಗಿಲ್ಲ. ಯು ಹ್ಯಾವ್ ಟು ಟೇಕ್ ಅ ಸೈಡ್. ಈ ದೇಶದಲ್ಲಿ, ಈ ಸಮಾಜ, ನಮ್ಮ ಮುಂದಿನ ಭವಿಷ್ಯತ್ಗೆ, ನಮ್ಮ ಮಕ್ಕಳಿಗೆ ಏನಾದರೂ ಆಗಬೇಕಾದ್ರೆ ನಾವು ಒಂದು ಕಡೆ ನಿಂತ್ಕೊಳ್ಳೇಬೇಕಾಗತ್ತೆ. ಯಾರ ವಿರುದ್ಧವಾಗಿದೆ ಅಂತ ನಾವು ಹೇಳಲೇಬೇಕಾಗತ್ತೆ. ನ್ಯೂಟ್ರಲ್ ಆಗಿರೋದು, ಹಂಗಿಂಗೆ ಮಾತಾಡೋದೆಲ್ಲ ನಡೆಯಲ್ಲ. ಸೊ ಆ ನಿಟ್ಟಿನಲ್ಲಿ ನಾವಿದ್ದೀವಿ. ಗೌರಿಯ ದನಿ ಆಗಿತ್ತು, ಲಂಕೇಶರ ಧ್ವನಿ ಆಗಿತ್ತು, ತೇಜಸ್ವಿಯ ಧ್ವನಿ ಆಗಿತ್ತು, ಬಸವಣ್ಣನ ಧ್ವನಿ ಆಗಿತ್ತು. ಇಷ್ಟು ದೊಡ್ಡ ಇತಿಹಾಸವನ್ನು, ಇಷ್ಟು ಶ್ರೀಮಂತ ಸತ್ಯಗಳನ್ನು ಹೊಂದಿದವರು ನಾವು. ಇದನ್ನು ನಾವು ಒಂದಾಗಿ ಇವ್ರನ್ನ ಕೆಳಗಿಳಿಸೋವರೆಗೂ, ಇವ್ರನ್ನ ಒದ್ದೋಡಿಸೋವರೆಗೂ ನಾವು ಕೆಲಸ ಮಾಡ್ತಾನೆ ಇರಬೇಕು, ಪ್ರಶ್ನೆ ಕೇಳ್ತಾನೆ ಇರಬೇಕು, ಯಾವುದಕ್ಕೂ ಯಾರಿಗೂ ಹೆದರದೆ ಕೇಳ್ತಾ ಇರಬೇಕು. ಯಾಕಂದರೆ ಗೌರಿಗೆ, ಗೌರಿ ಬದುಕಿದ ಬದುಕಿಗೆ ನಾವು ಈ ಥರ ಇರೋದೇ ನಮ್ಮ ಜವಾಬ್ದಾರಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.